ಕೀರ್ತಿ ಬಾಲು ಇಬ್ರು ಕೂಡ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅವರು ಅದೇ ಊರಿನಲ್ಲಿರುವ ಒಂದು ಚಿಕ್ಕ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಹೋಟೆಲ್ ಯಜಮಾನನಾದ ರಂಗಯ್ಯ ಯಾವಾಗ್ಲೂ ಬೈತಾನೆ ಇದ್ದ ಆದ್ರೂ ಕೂಡ ಅದೆಲ್ಲವನ್ನು ತಡ್ಕೊಂಡು ಕೀರ್ತಿ ಬಾಲು ಇಬ್ರು ಆ ಹೋಟೆಲ್ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಏನೋ ಬಾಲು ಯಾಕೋ ಇನ್ನು ನಿದ್ದೆ ಮಾಡ್ತಾ ಇದೀಯಾ ಸ್ವಲ್ಪ ಬೇಗ ಎದ್ದೇಳು ಇವತ್ತು ಭಾನುವಾರ ಅಂಗಡಿಗೆ ಹೋಗಬೇಕು ಅಯ್ಯೋ ಅಕ್ಕ ಇನ್ನೂ ಸ್ವಲ್ಪ ಹೊತ್ತು ನಾನು ಮಲ್ಕೊಳ್ತೀನಕ್ಕ ಆಮೇಲೆದ್ದು ಹೋಟೆಲ್ಗೆ ಹೋಗ್ಬೋದಕ್ಕ ಅಯ್ಯೋ ಬಾಲು ಏನು ಹೇಳ್ತಾ ಇದೀಯಾ ಅದೇನು ನಮ್ಮ ಹೋಟೆಲ ನಮ್ಗೆ ಇಷ್ಟ ಬಂದ ಹಾಗೆ ಹೋಗೋಕ್ಕೆ ರಂಗಯ್ಯನ ಬಗ್ಗೆ ಗೊತ್ತು ತಾನೆ ಸ್ವಲ್ಪ ಲೇಟಾಗಿ ಹೋದರೆ ಆಮೇಲೆ ಅಷ್ಟೇ ಬಾಯಿಗೆ ಬಂದ ಹಾಗೆ ಬೈತಾರೆ ಇವತ್ತು ಭಾನುವಾರ ಕಣು ಸುಮಾರು ಕಸ್ಟಮರ್ಸ್ ಬರ್ತಾರೆ ಟೈಮಿಗೆ ಸರಿಯಾಗಿ ನಾವು ಹೋಗಲೇಬೇಕು ಇಲ್ಲಾಂದರೆ ಆ ದಿನವೇ ಚೆನ್ನಾಗಿರಲ್ಲ ರಂಗಯ್ಯ ಬೆಳಗಿಂದ ಸಂಜೆ ತನಕ ನಮ್ಮನ್ನು ಬೈತಾನೇ ಇರ್ತಾರೆ ಹಾಗೆ ಕೀರ್ತಿ ನಿದ್ದೆ ಮಾಡ್ತಾ ಇದ್ದ ಬಾಲುನ ಎಪ್ಸದ್ಲು ಅಕ್ಕ ತಮ್ಮ ಇಬ್ರು ಕೂಡ ಇದ್ದು ತಯಾರಾದ್ರು ಆಮೇಲೆ ಅವರಿಬ್ರು ಅಲ್ಲಿಂದ ಹೋಟೆಲ್ಗೆ ಹೋದ್ರು ಬಂದ್ರಾ ಇನ್ನ ಐದು ನಿಮಿಷ ನೋಡಿ ನಾನೇ ನಿಮ್ಮ ಮನೆಗೆ ಬರಬೇಕು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನೀವೇ ಬಂದು ತಪ್ಪಸ್ಕೊಂಡಿದ್ದೀರಾ ಹೋಗಿ ಇಬ್ರು ಸೇರಿ ಕೆಲಸ ಶುರು ಮಾಡಿ ಕೀರ್ತಿ ನೀನ್ ಹೋಟೆಲ್ ಎಲ್ಲಾನು ಕ್ಲೀನ್ ಮಾಡು ಲೋ ಬಾಲೋ ನೀನು ಹೋಗಿ ತರಕಾರಿಗಳನ್ನು ಕಟ್ ಮಾಡು ಹಾಗೆ ರಂಗಯ್ಯ ಹೇಳಿದ್ರಿಂದ ಕೀರ್ತಿ ಹೋಗಿ ಹೋಟೆಲ್ನ ಕ್ಲೀನ್ ಮಾಡ್ತಾ ಇದ್ಲು ಈ ಕಡೆ ಬಾಲು ಅಡಿಗೆ ಮನೆಗೆ ಹೋಗಿ ಅಲ್ಲಿ ತರಕಾರಿಗಳನ್ನು ಕಟ್ ಮಾಡ್ತಾ ಇದ್ದ ಕೀರ್ತಿ ಬಾಲು ಮಾತ್ರವಲ್ಲದೆ ಆ ಹೋಟೆಲ್ ಅಲ್ಲಿ ಇನ್ನೊಬ್ರು ಕೂಡ ಕೆಲಸ ಮಾಡ್ತಾ ಇದ್ರು ಅವರ ಹೆಸರು ಸುಜಾತ ಸುಜಾತ ಹಲವು ತರದ ಆಹಾರಗಳನ್ನ ತಯಾರು ಮಾಡ್ತಿದ್ರು ಕೀರ್ತಿ ಬಾಲು ಇಬ್ರು ಸುಜಾತಳಿಗೆ ಸಹಾಯ ಮಾಡ್ತಾ ಇದ್ರು ಸುಜಾತ ಅಡಿಗೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ವಿಶ್ರಾಂತಿ ತಗೊಳ್ತಾ ಇದ್ಲು ಆದರೆ ಕೀರ್ತಿ ಬಾಲು ಇಬ್ರು ಹೋಟೆಲ್ಗೆ ಬರುವ ಕಸ್ಟಮರ್ಸ್ ಗಳಿಗೆ ಸರ್ವ್ ಮಾಡೋದ್ರಿಂದ ಅವರೆಲ್ಲರೂ ಊಟ ಮಾಡಿ ಮೇಲೆ ಪಾತ್ರೆಗಳನ್ನು ಕೂಡ ತೊಳೆದು ಇಡ್ತಾ ಇದ್ರು ಓದ್ಕೊಳ್ಳೋ ವಯಸ್ಸಲ್ಲಿ ನಿಮಗೆ ಯಾಕೆ ಮಕ್ಕಳೆ ಈ ಕೆಲಸ ಎಲ್ಲ ನೀವು ಕೂಡ ಚೆನ್ನಾಗಿ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ನಮಗೂ ಓದ್ಕೊಳ್ಬೇಕು ಅನ್ನುವ ಆಸೆನೆ ಆದ್ರೆ ಏನು ಮಾಡೋದು ಅಪ್ಪಮ್ಮ ಇದ್ರೆ ನಮ್ಮನ್ನ ಓದಿಸ್ತಿದ್ರು ಆದ್ರೂ ನಾನು ನನ್ನ ತಮ್ಮ ಸುಮ್ಮನೆ ಏನಿಲ್ಲ ಅನುಭವ ಪಾಠನ ಕಲ್ತ್ಕೊಳ್ತಾ ಇದ್ದೀವಿ ಸ್ವಲ್ಪ ಹಣ ಕೊಡಿಟ್ಟು ನಾನು ನನ್ನ ತಮ್ಮ ಇಬ್ರು ಶಾಲೆಗೆ ಹೋಗಿ ಓದ್ಕೊಳ್ತೀವಿ ಹಾಗೆ ಕೀರ್ತಿ ಸುಜಾತ ಹತ್ರ ಹೇಳ್ತಾ ಇದ್ಲು ಇನ್ನೊಂದು ಕಡೆ ರಂಗಯ್ಯ ಅಡಿಗೆ ಮನೆಗೆ ಬಂದು ಈ ರೀತಿ ಹೇಳ್ದ ಏನೋ ಮೀಟಿಂಗ್ ಹಾಕ್ತಾ ಇದ್ದೀರಾ ಇವತ್ತು ಭಾನುವಾರ ಅನ್ನೋ ವಿಷಯ ಮರ್ತೋಯ್ತಾ ಬೇಗ ಹೋಗಿ ಅಡಿಗೆ ತಯಾರು ಮಾಡಿ ಕಸ್ಟಮರ್ಸ್ ಬರೋ ಸಮಯನೂ ಆಯ್ತು ಇಲ್ಲಿ ಬಾಲೋ ಕಸ್ಟಮರ್ ಬಂದ ತಕ್ಷಣ ಹೋಗಿ ಆರ್ಡರ್ ತಗೊಳ್ಬೇಕು ಸರಿ ಸರಿ ಯಜಮಾನ್ ಖಂಡಿತ ತಗೊಳ್ತೀನಿ ಹಾಗೆ ಸ್ವಲ್ಪ ಸಮಯನೂ ಆಯಿತು ಹೋಟೆಲ್ಗೆ ಕಸ್ಟಮರ್ಸ್ ಬರ್ತಾ ಇದ್ರು ಅವರು ಹಲವು ತರದ ಆಹಾರಗಳನ್ನ ಆರ್ಡರ್ ಮಾಡ್ತಾ ಇದ್ರು ಬಾಲು ಒಂದ್ ಪುಸ್ತಕದಲ್ಲಿ ಅದೆಲ್ಲಾನ ಬರ್ಕೊಂಡು ಹೋಗಿ ಕೀರ್ತಿ ಹತ್ರ ಹೇಳ್ತಾ ಇದ್ದ ಕೀರ್ತಿ ಹೋಗಿ ಸುಜಾತ ಹತ್ರ ಹೇಳ್ತಾ ಇದ್ಲು ಸುಜಾತ ಅವ್ರು ಕೇಳಿದನೆಲ್ಲಾನು ಮಾಡಿ ಕೊಡ್ತಾ ಇದ್ಲು ಆಮೇಲೆ ಕೀರ್ತಿ ಆ ಆಹಾರಗಳನ್ನ ಕಸ್ಟಮರ್ಸ್ಗೆ ತಗೊಂಡು ಹೋಗಿ ಕೊಡ್ತಾ ಇದ್ಲು ಹಾಗೆ ಕೀರ್ತಿ ಬಾಲು ಇಬ್ರು ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಆ ದಿನ ರಾತ್ರಿ ಸಮಯ ಹೋಟೆಲಲ್ಲಿ ಸ್ವಲ್ಪ ಆಹಾರ ಉಳಿದಿದೆ ನೀವೆಲ್ಲರೂ ಇವತ್ತು ಇಲ್ಲೇ ಊಟ ಮಾಡಿ ಆಮೇಲೆ ಮನೆಗೆ ಹೋಗಿ ಹಾಗೆ ರಂಗಯ್ಯ ಹೇಳಿದ್ರಿಂದ ಕೀರ್ತಿ ಬಾಲು ಇಬ್ರು ಒಳಗಡೆ ಹೋಗಿ ಊಟ ಮಾಡಿದ್ರು ಆಮೇಲೆ ಅವರಿಬ್ರು ಹೋಟೆಲಿಂದ ಮನೆಗೆ ಹೋಗ್ತಾ ಇದ್ರು ಕೀರ್ತಿ ಬಾಲುವಿನ ಮನೆ ಒಂದು ನದಿ ತೀರದಲ್ಲಿ ಇರೋದ್ರಿಂದ ಪ್ರತಿದಿನ ಆ ನದಿಯನ್ನು ನೋಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರು ಮಾತಾಡ್ತಾ ಇರ್ತಿದ್ರು ಬಾಲು ಇವತ್ತು ತುಂಬಾ ಕೆಲ್ಸ ಅಲ್ವಾ ನನ್ಗಂತೂ ತುಂಬಾ ಸುಸ್ತಾಗ್ತಾ ಇದೆ ಹೌದಕ್ಕ ನನ್ಗೂ ಕೂಡ ತುಂಬಾನೇ ಸುಸ್ತಾಗ್ತಾ ಇದೆ ಅದಕ್ಕೋಸ್ಕರ ಮಾತಾಡದೆ ಮನೆಯೊಳಗಡೆ ಹೋಗೋದ್ ಬೇಡ ಅಕ್ಕ ಅಲ್ಲಿ ನದಿನ ನೋಡು ಇವತ್ತು ಹುಣ್ಣಿಮೆ ಅಲ್ವಾ ಆ ಹುಣ್ಣಿಮೆಯಲ್ಲಿ ಚಂದ್ರನ ಬಿಂಬ ನೀರಲ್ಲಿ ಬಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೇನೆ ನದಿ ಬೆಳ್ಳಿ ಸೀರೆ ಉಟ್ಕೊಂಡಿರೋ ಹಾಗೆ ಅನಿಸ್ತಾ ಇದೆ ಅಲ್ವಾ ಹೌದ್ ಕಣು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡಿದ್ರು ರಾತ್ರಿ ಈ ನದಿನ ನೋಡಿದ್ರೆ ಆ ಕಷ್ಟ ಎಲ್ಲಾನು ಹೋಗುತ್ತೆ ಹಾಗೆ ಅಕ್ಕ ತಮ್ಮ ಇಬ್ರು ಆ ನದಿಯನ್ನು ನೋಡ್ಕೊಂಡೆ ಹಾಗೇನೆ ಮಲಗಿದ್ರು ಮರುದಿನ ಯಾವಾಗ್ಲೂ ತರ ಇಬ್ರು ನಿದ್ದೆಯಿಂದ ಎದ್ರು ತಕ್ಷಣ ರೆಡಿಯಾಗಿ ಹೋಟೆಲ್ಗೆ ಹೋದ್ರು ಅಲ್ಲಿ ಎಲ್ಲ ಅವರಿಬ್ರು ಮಾಡ್ತಾ ಇದ್ರು ಆಮೇಲೆ ರಾತ್ರಿ ಸಮಯ ಮನೆಗೆ ವಾಪಸ್ ಬಂದ್ರು ಒಂದಿನ ಕೀರ್ತಿಗೆ ತುಂಬಾನು ಜ್ವರ ಹೊಡಿತಾ ಇತ್ತು ಆದ್ರೆ ಅದರ ಬಗ್ಗೆ ಎಲ್ಲ ಚಿಂತೆ ಪಡೆದೇ ತಮ್ಮ ಜೊತೆ ಸೇರಿ ಕೀರ್ತಿನೂ ಆ ದಿನ ಕೆಲ್ಸಕ್ಕೆ ಹೋದ್ಲು ಹೋಟೆಲ್ಗೆ ಬಂದ ಕಸ್ಟಮರ್ ಕೀರ್ತಿ ಹತ್ರ ಆರ್ಡರ್ ಕೊಟ್ರು ಕೀರ್ತಿನೂ ಅಡಿಗೆ ಮನೆಗೆ ಹೋಗಿ ಆಹಾರನ ಪ್ಲೇಟ್ ಅಲ್ಲಿ ಹಾಕೊಂಡು ಅವ್ರ ಪಕ್ಕದಲ್ಲಿ ಬರುವಾಗ ಇದ್ದಕ್ಕಿದ್ದಂತೆ ಅವಳು ಮುಚ್ಚಿ ಹೋಗಿ ಕೆಳಗಡೆ ಬಿದ್ದ್ಬಿಟ್ಲು ಏನ್ ಕೀರ್ತಿ ಏನ್ ಮಾಡ್ತಾ ಇದೀಯಾ ಕೆಲ್ಸದ ಮೇಲೆ ಗಮನ ಇಡಕ್ಕೆ ಗೊತ್ತಿಲ್ವ ನಿನಗೆ ಹೋಗು ಹೋಗಿ ಬೇರೊಂದು ಪ್ಲೇಟ್ನ ತಗೊಂಡ್ಬಾ ಹಾಗಂತ ರಂಗಯ್ಯ ಕೀರ್ತಿ ಹತ್ರ ಹೇಳ್ದ ಕೀರ್ತಿ ಎದ್ದಿಡಕ್ಕಾಗದೆ ಕಷ್ಟಪಟ್ಟು ಅಡಿಗೆ ಮನೆಯೊಳಗಡೆ ಹೋದ್ಲು ಆದರೆ ಈ ಸಲ ಅವಳು ಆಹಾರ ತಗೊಂಡು ಬರದೆ ಉಪ್ಪು ತಗೊಂಡು ಬಂದು ಅದನ್ನು ಟೇಬಲಲ್ಲಿ ಇಟ್ಲು ಅದನ್ನ ನೋಡಿ ರಂಗಯ್ಯನಿಗೆ ಕೋಪ ತುಂಬಾ ಹೆಚ್ಚಾಯ್ತು ಏನ್ ಮಾಡ್ತಾ ಇದ್ಯಾ ಕೀರ್ತಿ ನೀನು ಆಹಾರ ತಗೊಂಡ್ ಬರಕ್ ಕೇಳಿದ್ರೆ ಉಪ್ಪು ತಗೊಂಡು ಬರ್ತಾ ಇದೀಯಾ ಏನು ಇದು ಉಪ್ಪಾ ನನಗೆ ಸರಿಯಾಗಿ ಕಣ್ಣೇ ಕಾಣಿಸ್ತಾ ಇಲ್ಲ ನನಗೆ ತುಂಬ ಸುಸ್ತಾಗ್ತಾ ಇದೆ ನಾನು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ತೀನಿ ಬರ್ತಾ ಬರ್ತಾ ಅಕ್ಕ ತಮ್ಮ ಇಬ್ಬರು ತುಂಬಾ ನಾಟಕ ಮಾಡ್ತಾ ಇದ್ದೀರಾ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲದೆ ಹುಷಾರಿಲ್ಲ ವಿಶ್ರಾಂತಿ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ ಮುಂದೆ ನೀವು ಯಾವಾಗಲೂ ವಿಶ್ರಾಂತಿನೇ ತಗೊಳ್ಳಿ ಇನ್ನು ಯಾವಾಗಲೂ ನೀವು ಕೆಲ್ಸಕ್ಕೆ ಬರೋದು ಬೇಡ ಹಾಗಂತ ಆ ತಿಂಗಳು ಸಂಬಳನ ಅವ್ರ ಹತ್ರ ಕೊಟ್ಟ ಅವರು ಹಣ ತಗೊಂಡು ಮನೆಗೆ ವಾಪಸ್ ಬಂದರು ಬರುವಾಗ ದಾರಿಯಲ್ಲಿ ಕೀರ್ತಿಗೆ ಔಷಧಿ ತಗೊಂಡು ಬಂದ ಬಾಲು ಹಾಗೆ ಔಷಧಿನ ಹಾಕಿ ಊಟ ಮಾಡಿ ಮಲಗಿದ್ರು ಹಾಗೆ ಆ ದಿನಾನು ಮುಗಿದು ಹೋಯಿತು ಮರುದಿನ ಕೀರ್ತಿಗೆ ಆರೋಗ್ಯ ಸ್ವಲ್ಪ ಪರವಾಗಿತ್ತಿಲ್ಲ ಆದರೆ ಅವಳು ಬೇಜಾರಿಂದ ನದಿ ತೀರದಲ್ಲಿ ಕೂತ್ಕೊಂಡಿದ್ಳು ಅಕ್ಕ ಇವಾಗ ನಿನಗೆ ಸ್ವಲ್ಪ ಆರೋಗ್ಯ ಸರಿಯಾಗಿದೆ ತಾನೇ ಆದರೂ ಕೂಡ ಯಾಕಕ್ಕ ತುಂಬ ಬೇಜಾರಲ್ಲಿದೆಯಾ ಆರೋಗ್ಯ ಸರಿಯಾಯಿತು ಕಣು ಆದರೆ ನಮ್ಮ ಹತ್ರ ಕೆಲಸ ಇಲ್ವಲ್ಲ ಇವಾಗ ಏನು ಮಾಡೋದು ಅಂತ ನನಗೇನೂ ಅರ್ಥನೇ ಆಗ್ತಿಲ್ಲ ಹಾಗೆ ಕೀರ್ತಿ ಹೇಳಿದನ್ನ ಕೇಳಿ ಬಾಲು ಕೂಡ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ ಅವನು ನದಿಯ ಹತ್ರ ನೋಡ್ದ ನದಿಯಲ್ಲಿ ಸುಮಾರು ಮೀನುಗಳಿರೋದನ್ನು ಅವನು ನೋಡ್ದ ಆವಾಗ ಅವನಿಗೊಂದು ಯೋಚನೆ ಬಂತು ಅಕ್ಕ ನಾವು ಯಾಕಕ್ಕ ಒಂದು ವ್ಯಾಪಾರ ಶುರು ಮಾಡಬಾರ್ದು ಅದೇ ರಂಗಯ್ಯ ಕೊಟ್ಟ ಸಂಬಳ ಹಣ ಇದೆ ಅಲ್ವಾ ಆ ಹಣನ ಇಟ್ಕೊಂಡು ಚಿಕ್ಕದಾಗಿ ನಾವು ಒಂದು ವ್ಯಾಪಾರನ ಶುರು ಮಾಡೋಣ ಅಕ್ಕ ವ್ಯಾಪಾರನ ಆದರೆ ಏನು ವ್ಯಾಪಾರ ಕಣೋ ನಾವು ಇಲ್ಲಿವರೆಗೂ ಕೆಲಸ ಮಾಡಿದ್ದು ಹೋಟೆಲಲ್ಲಿ ಅಲ್ವಾ ಆದ್ದರಿಂದ ಆಹಾರ ಸಂಬಂಧಪಟ್ಟ ಕೆಲಸ ಮಾಡಿದ್ರೇ ಚೆನ್ನಾಗಿರುತ್ತೆ ಆ ಅಲ್ಲಿ ನೋಡು ಆ ನದಿಯಲ್ಲಿ ಎಷ್ಟು ಮೀನುಗಳಿದೆ ಆ ಮೀನುಗಳನ್ನು ಹಿಡಿದು ತಗೊಂಡು ಬರ್ತೀನಿ ನೀನು ಫಿಶ್ ಫ್ರೈ ಮಾಡಿಕೊಡು ಹಾಗೆ ಮಾಡಿ ನಾವು ಊರೊಳಗಡೆ ತಗೊಂಡೋಗಿ ವ್ಯಾಪಾರ ಮಾಡೋಣ ನಮ್ಮ ವ್ಯಾಪಾರನೂ ತುಂಬ ಚೆನ್ನಾಗಿ ನಡೆಯುತ್ತೆ ಅಕ್ಕ ಐಡಿಯಾ ಚೆನ್ನಾಗಿದೆ ಆದರೆ ಫಿಶ್ ಫ್ರೈ ಮಾಡೋಕ್ಕೆ ನನಗೆ ಬರಲ್ಲ ಅಲ್ವೇನೋ ಅಕ್ಕ ನಿಜವಾಗ್ಲೂ ನೀನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀಯಾ ಫಿಶ್ ಫ್ರೈ ತಾನೇ ಬರಲ್ಲ ನಾವು ಸುಜಾತ ಚಿಕ್ಕಮ್ಮನ ಹತ್ರ ಹೋಗಿ ಕೇಳೋಣ ಅವರು ಫಿಶ್ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ನಮಗೆ ಕಲ್ಸ್ಕೊಡ್ಬೋದು ಅಲ್ವಾ ಹಾಗೆ ಅಂದ್ಕೊಂಡು ಕೀರ್ತಿ ಬಹಳ ಇಬ್ರು ಆ ನದಿಯಿಂದ ಕೆಲವು ಮೀನುಗಳನ್ನ ಹಿಡ್ಕೊಂಡು ಸುಜಾತ ಮನೆಗೆ ಹೋದ್ರು ಆ ಮೀನನ್ನ ಫ್ರೈ ಮಾಡಿ ತೋರ್ಸು ಅಂತ ಸುಜಾತ ಹತ್ರ ಕೇಳಿದ್ರು ಖಂಡಿತ ಹೇಳಿ ಕೊಡ್ತೀನಿ ಮಕ್ಕಳೇ ನಿಮಗೋಸ್ಕರ ಇದೂನು ಮಾಡಲ್ವಾ ಆ ಕೋಪಿಷ್ಟಿ ರಂಗಯ್ಯನ ಹತ್ರ ನೀವು ಕೆಲಸ ಮಾಡದೆ ಇರೋದೆ ತುಂಬಾನೇ ಒಳ್ಳೇದು ಹಾಗೆ ಸುಜಾತ ಕೀರ್ತಿ ಬಾಲಿಗೆ ಫಿಶ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನ ಕಲಿಸ್ಕೊಟ್ಲು ಆಹಾ ಫಿಶ್ ಫ್ರೈ ಸೂಪರ್ ಆಗಿದೆ ಇಷ್ಟು ಚೆನ್ನಾಗಿರೋ ಫಿಶ್ ಫ್ರೈನ ನಾನು ಯಾವಾಗ್ಲೂ ತಿಂದಿದ್ದೇ ಇಲ್ಲ ನೀವು ಹೇಳಿಕೊಟ್ಟ ಹಾಗೇನೆ ನಾನು ಫಿಶ್ ಫ್ರೈ ಮಾಡಿ ವ್ಯಾಪಾರ ಶುರು ಮಾಡ್ತೀನಿ ಹಾಗೆ ಮರುದಿನ ಬೆಳಗ್ಗೆ ನದಿಯಿಂದ ಮೀನು ಹಿಡ್ಕೊಂಡು ಬಂದ ಬಾಲು ಆ ಮೀನುಗಳನ್ನ ಕ್ಲೀನ್ ಮಾಡಿ ಅದನ್ನ ಫಿಶ್ ಫ್ರೈ ಮಾಡ್ತಾ ಇದ್ಲು ಕೀರ್ತಿ ಸುಜಾತ ಹೇಳಿಕೊಟ್ಟ ಹಾಗೇನೆ ಈ ತಿನ್ನು ಫಿಶ್ ಫ್ರೈನ ಮಾಡ್ತಾ ಇದ್ಲು ಹಾಗೆ ತಯಾರು ಮಾಡಿದ ಫಿಶ್ ಫ್ರೈಗಳನ್ನ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅಕ್ಕ ತಮ್ಮ ಇಬ್ರು ಕೂಡ ಊರಿನೊಳಗಡೆ ಮರದ ಕೂತ್ಕೊಂಡು ಫಿಶ್ ಫ್ರೈ ವ್ಯಾಪಾರನ ಶುರು ಮಾಡಿದ್ರು ಅವಾಗ ಆ ಕಡೆ ಬರ್ತಾ ಇದ್ದವರು ಅವ್ರ ಹತ್ರ ಫಿಶ್ ಫ್ರೈನ ತಗೊಂಡು ತಿಂದು ನೋಡಿದ್ರು ಫಿಶ್ ಫ್ರೈ ತುಂಬಾ ಚೆನ್ನಾಗಿದೆ ಎಷ್ಟು ರುಚಿಯಾಗಿರೋ ಫಿಶ್ ಫ್ರೈನ ನಾನು ತಿಂದಿದ್ದೇ ಇಲ್ಲ ಹಾಗೆ ಸ್ವಲ್ಪ ಸಮಯದಲ್ಲೇ ಅವ್ರು ಮಾಡಿದ ಆ ಫಿಶ್ ಫ್ರೈ ಎಲ್ಲಾನು ವ್ಯಾಪಾರ ಆಯ್ತು ನೀನ್ ಕೊಟ್ಟ ಐಡಿಯಾ ನಿಜವಾಗ್ಲೂ ಒಳ್ಳೆ ಐಡಿಯಾನೇ ಬಾಲು ನೋಡಿದ್ಯಾ ಎಲ್ಲ ಫಿಶ್ ಫ್ರೈ ಕೂಡ ವ್ಯಾಪಾರ ಆಗಿದೆ ಪ್ರತಿದಿನ ಕೂಡ ನಾವು ಇದೇ ರೀತಿ ಫಿಶ್ ಫ್ರೈ ವ್ಯಾಪಾರ ಮಾಡೋಣ ಅಕ್ಕ ಹಾಗೆ ಇಬ್ರು ಸೇರಿ ಫಿಶ್ ಫ್ರೈ ವ್ಯಾಪಾರನ ಮಾಡಿ ಕೈತುಂಬ ತುಂಬಾ ಸಂಪಾದನೆ ಮಾಡ್ತಿದ್ರು ಅದೊಂದು ಸುಂದರವಾದ ಊರು ಅಲ್ಲಿ ಸುರೇಶ್ ಚಂದನ ಅನ್ನುವ ದಂಪತಿಯರು ಇದ್ರು ಅವ್ರಿಗೆ ಇಬ್ರು ಮಕ್ಕಳು ಮಗನ ಹೆಸರು ಬಾಲು ಅವನು ನೋಡಕ್ಕೆ ತುಂಬಾನೇ ಬಿಳಿಯಾಗಿದ್ದ ಮಗಳ ಹೆಸರು ಕೀರ್ತಿ ಅವಳು ತುಂಬಾ ಕಪ್ಪಾಗಿದ್ಲು ಕೀರ್ತಿ ತುಂಬಾ ಕಪ್ಪಾಗಿರೋ ಕಾರಣದಿಂದ ಊರಿನವರು ಯಾರೂ ಅವಳನ್ನ ಇಷ್ಟಪಡಲ್ಲ ಅವರ ಮನೆಯಲ್ಲೂ ಕೂಡ ಅವಳ ತಾಯಿಯನ್ನ ಬಿಟ್ರೆ ತಂದೆ ಸುರೇಶ್ಗೂ ಕೂಡ ಕೀರ್ತಿ ಕಪ್ಪಾಗಿದ್ದಾಳೆ ಅನ್ನೋದ್ರಿಂದ ಅವಳ ಮೇಲೆ ಪ್ರೀತಿ ಇಲ್ಲ ಮಕ್ಳು ಯಾರೂ ಕೂಡ ಅವಳನ್ನ ಜೊತೆಗೆ ಸೇರಿಸ್ಕೊಂಡು ಆಟಾಡೋದು ಇಲ್ಲ ಆದ್ರಿಂದ ಕೀರ್ತಿ ಯಾವಾಗ್ಲೂ ಬೇಜಾರಲ್ಲೇ ಇರ್ತಿದ್ಲು ಒಂದಿನ ಬೆಳಗ್ಗೆ ಕೀರ್ತಿ ಬಾಲು ಇಬ್ರು ಎದ್ದು ಸ್ಕೂಲಿಗೆ ತಯಾರಾಗ್ತಾ ಇದ್ರು ಕೀರ್ತಿ ತಯಾರಾಗಿರೋದ್ರಿಂದ ಅವಳು ಊಟ ಮಾಡೋದಕ್ಕೋಸ್ಕರ ಬಂದ್ಲು ಅವಳ ಹಿಂದೆನೆ ಬಾಲು ಕೂಡ ಬಂದ ಅವಳ ಮೊದ್ಲು ಬಂದಿದ್ರಿಂದ ಅವಳ ತಾಯಿ ಅವಳಿಗೆ ಮೊದ್ಲು ಊಟ ಕೊಡ್ತಾ ಇದ್ರು ಅದನ್ನ ನೋಡಿ ಬಾಲು ಜೋರಾಗಿ ಅಳ್ತಾ ಇದ್ದ ಆ ಶಬ್ದ ಕೇಳಿ ಸುರೇಶ್ ಹೊರಗಡೆ ಬಂದ ಏನಪ್ಪ ಬಾಲು ಯಾಕೆ ಅಳ್ತಾ ಇದೀಯ ಏನಾಯ್ತು ಹೇಳು ಅಪ್ಪ ಅಮ್ಮ ಟಿಫನ್ ನನಗೆ ಮೊದಲು ಕೊಡ್ಲಿಲ್ಲ ಕಪ್ಪ ಅಕ್ಕನಿಗೆ ಕೊಟ್ಟಿದ್ದಾರೆ ಏಯ್ ಎಷ್ಟು ಸಲ ಹೇಳಿದೆ ನಿನ್ನತ್ರ ಕಪ್ಪ ಅಕ್ಕ ಅಂತ ಕರಿಬೇಡ ಅಂತ ಅವ್ನನ್ ಯಾಕೆ ಬೈತಾ ಇದ್ದೆ ಚಂದ್ರ ನೀನು ಮೊದಲು ಇವನಿಗೆ ಟಿಫನ್ ಕೊಡ್ಬೋದಾಗಿತ್ತಲ್ವಾ ಅಪ್ಪ ಮೊದಲು ಬಂದು ಕೂತಿದ್ದು ನಾನಲ್ವಾ ಅದಕ್ಕೆ ಎಷ್ಟಿಂದರೂ ನೀನು ಹೀಗೇನೆ ಇರೋದು ಇವನು ಬೆಳೆಯೋ ಹುಡುಗ ಅವನು ಊಟ ಮಾಡಿದ್ರೆ ಏನಂತೆ ಕೀರ್ತಿ ತುಂಬಾ ಬೇಜಾರು ಮಾಡ್ಕೊಂಡ್ಲು ಬಾಲು ಮಾತ್ರ ಜೋರಾಗಿ ನಗಡ್ತಾ ಇದ್ದ ಆಮೇಲೆ ಸುರೇಶ್ ಅಲ್ಲಿಂದ ಹೋದ ನೀನೇನು ಬೇಜಾರು ಮಾಡ್ಕೊಳ್ಬೇಡಮ್ಮ ನಿನಗೆ ನಾನು ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ ಇವಾಗ ಅವನಿಗೆ ಟಿಫನ್ ತಿನ್ಲಿ ಇಲ್ಲಿ ನೋಡೋ ಬಾಲೋ ಇನ್ನೊಂದು ಸಲ ನಿಮ್ಮ ಅಪ್ಪನ ಮುಂದ್ಗಡೆ ಈ ರೀತಿ ನಾಟಕ ಮಾಡಿದೆ ಅಂದರೆ ಆಮೇಲೆ ಏನು ಮಾಡ್ತೀನೋ ಗೊತ್ತಿಲ್ಲ ಅರ್ಥ ಆಯ್ತಾ ಹೋಗಮ್ಮ ನಿನಗೆ ಕಪ್ಪು ಅಕ್ಕ ಅಂದ್ರೆ ತುಂಬ ಇಷ್ಟ ಕಪ್ಪು ಅಕ್ಕ ಏನೋ ಬಿಳಿಯಾಗಿರೋ ನೀನೇನೋ ಮಾಡಿದೀಯಾ ನಾ ಆಚೆನೇ ಇಲ್ಲದೆ ಇವಾಗಲೂ ಡೈಪರ್ ಹಾಕ್ಕೊಳ್ತಾ ಇದೀಯಾ ಹಾಗೆ ಚಂದನ ಬಾಲೂನ ಸರಿಯಾಗಿ ಬೈದ್ಲಾ ಆಮೇಲೆ ಬಾಲು ಕೂತ್ಕೊಂಡು ಟಿಫನ್ ಮಾಡ್ದ ಸ್ವಲ್ಪ ಸಮಯದ ನಂತರ ಕೀರ್ತಿನೂ ಕೂತ್ಕೊಂಡು ಟಿಫನ್ ತಿಂತಾ ಇದ್ಲು ಆಮೇಲೆ ಬಾಲು ಹೊರಗಡೆ ಹೋಗಿ ಅವನ ತಂದೆಯ ಬೈಕಲ್ಲಿ ಮುಂದ್ಗಡೆ ಹತ್ತಿ ಕೂತ್ಕೊಂಡ ಅಪ್ಪ ಕಪ್ಪು ಅಕ್ಕ ಇನ್ನೂ ಹೊಟ್ಟು ಬರಲೇ ಇಲ್ಲ ಅಪ್ಪ ಹೌದಾ ಇಷ್ಟು ಸಮಯ ಚಂದನಾ ಚಂದನಾ ಹಾಂ ಬರ್ತಾ ಇದ್ದೀರಿ ಏನ್ರಿ ಕರೆದ್ರಿ ಎಲ್ಲಿ ನಿನ್ನ ಮಗಳು ಇನ್ನೂ ಬಂದಿಲ್ವಾ ಅಷ್ಟಲ್ಲಿ ಅಲ್ಲಿಗೆ ಕೀರ್ತಿ ಬಂದ್ಳು ಬೈಕಲ್ ಕೂತ್ಕೊಂಡಿರೋ ಬಾಲನ ನೋಡಿ ಅವಳು ಗುರಾಯಿಸದ್ಲು ಅವನು ತಮಾಷೆ ಮಾಡ್ದ ಈ ಕಡೆ ಸುರೇಶ್ ಅಂತೂ ಕೀರ್ತಿನ ಬೈದ ನೋಡಿ ಬಾಲು ನಗಾಡ್ತಾ ಇದ್ದ ಪಾಪ ರೀ ಅವಳು ಇವ್ನೆ ಅವಳ ಮೇಲೆ ನೀರು ಚೆಲಿದು ಅದನ್ನ ಒರೆಸ್ಕೊಂಡ್ ಬರಸ್ಟಲಿ ಪಾಪ ಅವ್ಳಿಗೆ ಲೇಟ್ ಆಯ್ತು ಆದ್ರೂ ಆ ಮುಖಾನ ಎಷ್ಟು ಒರೆಸ್ಕೊಂಡ್ರು ಹಾಗೇನೇ ಇರುತ್ತೆ ಏನ್ ಬದಲಾಗುತ್ತೆ ಯಾವಾಗಲೂ ಯಾಕ್ರಿ ಅವ್ಳನೇ ಏನಾದ್ರೂ ಹೇಳ್ತಾ ಇರ್ತೀರಾ ಕೀರ್ತಿ ಬೇಗ ಗಾಡಿಲತ್ತೋ ಅಪ್ಪ ನಾನ್ ಮುಂದೆ ಕೂತ್ಕೊಳ್ತೀನಪ್ಪ ಯಾವಾಗ್ಲೂ ಅವನೇ ತಾನೇ ಕೂರೋದು ಏನ್ ಬೇಕಾಗಿಲ್ಲ ಹಿಂದೆನೆ ಹತ್ಕೋ ಕೀರ್ತಿ ಸರಿ ಅಂತ ಹತ್ತದ್ಲು ಕೊನೆಗೆ ಅವರಿಬ್ರು ಸ್ಕೂಲ್ಗೂ ಹೋದ್ರು ಕೀರ್ತಿ ಹತ್ರ ಅಲ್ಲಿ ಯಾರೂ ಮಾತಾಡಲ್ಲ ಅನ್ನೋದ್ರಿಂದ ಕೀರ್ತಿ ಹೋಗಿ ಒಂದ್ ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ಳು ಆವಾಗ ಅವ್ರ ಕ್ಲಾಸ್ ರೂಮ್ ಅಲ್ಲಿದ್ದ ದೀಪ ಅನ್ನುವ ಹುಡುಗಿ ಕೀರ್ತಿಯ ಹತ್ರ ಬಂದ್ಲೋ ಏನೇ ಕೀರ್ತಿ ಹೊಬ್ಳೆ ಬಂದು ಕೂತ್ಕೊಂಡಿದ್ಯಾ ಓ ಹೌದಲ್ವಾ ಯಾರು ಹತ್ರ ಮಾತಾಡಲ್ಲ ಅಲ್ವಾ ನೀನ್ ಮಾತಾಡ್ತಿದ್ಯಾ ತಾನೆ ಅಯ್ಯೋ ಪಾಪ ಅಂತ ನಾನು ಮಾತಾಡ್ತಾ ಇದ್ದೀನಿ ಹೌದು ನಿನ್ನ ಹತ್ರ ಸುಮಾರು ದಿನದಿಂದ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನಿನ್ನ ತಮ್ಮ ಬಿಳಿಯಾಗಿಯೇ ಇದ್ದಾನೆ ನಿಮ್ಮನೇಲಿ ಎಲ್ರು ಬಿಳಿಯಾಗಿದ್ದಾರೆ ಆದ್ರೆ ನೀನ್ ಮಾತ್ರ ಯಾಕೆ ಇದೀಯಾ ಸ್ವಲ್ಪನೂ ಚೆನ್ನಾಗಿಲ್ಲ ಹಾಗಾದ್ರೆ ಹೋಗು ಮಾತಾಡ್ದ್ ಬೇಡ ಹೀಗೆ ದೀಪಾ ಕೀರ್ತಿನ ಏನಾದ್ರೂ ಒಂದು ಹೇಳ್ತಾನೆ ಇರ್ತಿದ್ಲು ಪಾಪ ಕೀರ್ತಿಗೆ ಬೇಜಾರಾದ್ಲು ಕೂಡ ಅವಳೋದಕ್ಕೆ ಉತ್ತರನೂ ಸರಿಯಾಗಿ ಕೊಡ್ತಿದ್ಲು ಕ್ಲಾಸ್ ರೂಮ್ ಅಲ್ಲಿ ಎಲ್ರು ಕೀರ್ತಿನ ಏನಾದರೂ ಒಂದು ಹೇಳ್ತಾನೆ ಇದ್ರು ಅಷ್ಟರಲ್ಲಿ ಕ್ಲಾಸ್ಗೆ ರೋಹಿಣಿ ಟೀಚರ್ ಬಂದ್ರು ಆದ್ರಿಂದ ಎಲ್ಲರೂ ನಿಶ್ಶಬ್ಧವಾಗಿ ಕೂತ್ಕೊಂಡಿದ್ರು ಟೀಚರ್ ಪಾಠ ತೆಗಿತಾ ಇದ್ದಾಗ ಮಧ್ಯದಲ್ಲಿ ದೀಪ ಟೀಚರ್ಗೆ ಗೊತ್ತಿಲ್ಲದೆ ಜೋರಾಗಿ ಕಿಚ್ಚಾಡದ್ಲೋ ಯಾರೋ ಯಾರು ಕಿಚ್ಚಿದ್ದು ಟೀಚರ್ ನಾವ್ ಯಾರೋ ಅಲ್ಲ ಟೀಚರ್ ಕೀರ್ತಿನೇ ಬೇಕಾದ್ರೆ ಎಲ್ಲರತ್ರ ಕೇಳಿ ಇಲ್ಲ ಟೀಚರ್ ನಾನು ಕಿಚ್ಚಿಲ್ಲ ಟೀಚರ್ ಕೀರ್ತಿ ಇವಾಗೆಲ್ಲ ಸುಳ್ಳು ಹೇಳೋಕೆ ಕಳ್ತಿದೀಯಾ ಹೌದು ಯಾಕೆ ಕಿಚಿದೆ ಹೇಳು ಇಲ್ಲ ಟೀಚರ್ ನಾನು ಕಿಚ್ಚಿಲ್ಲ ಟೀಚರ್ ಮಕ್ಕಳೆಡ್ ಕೀರ್ತಿನೇ ಕಿಚ್ಚಿದ್ದು ಅಂತ ಹೇಳಿದ್ರು ಆದ್ರಿಂದ ರೋಹಿಣಿ ಟೀಚರ್ಗೆ ತುಂಬಾನು ಕೋಪ ಬಂತು ಅವರು ಕೀರ್ತಿನ ಬೈದ್ರು ಇದ್ರೂ ನಗಾಡ್ತಾ ಇದ್ರು ಪಾಪ ಕೀರ್ತಿ ಮಾತ್ರ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಹಾಗೆ ಆ ದಿನ ಸ್ಕೂಲ್ ಮುಗಿದೋಯ್ತು ಬಾಲು ಕೀರ್ತಿ ಇಬ್ರು ತಂದೆ ಜೊತೆ ಮನೆಗ್ ಹೋದ್ರು ನನ್ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ನನ್ ಕಪ್ಪಾಗಿ ಹುಟ್ಟಿದ್ದ ನಾನ್ ಮಾಡಿತ್ತಪ್ಪ ದೇವ್ರೂ ಕೂಡ ನನ್ ಮೇಲೆ ಕರುಣೆ ಇಲ್ವಾ ಎಲ್ರು ಯಾವಾಗ್ಲೂ ಏನಾದ್ರು ಹೇಳ್ತಾನೆ ಇರ್ತಾರೆ ನನ್ಗೆ ಇರಕ್ಕೇನೆ ಇಷ್ಟ ಆಗ್ತಾ ಇಲ್ಲ ಬಾಲೋ ಅಂಗಡಿಗೆ ಹೋಗಿ ಈ ಸಾಮಗ್ರಿ ಎಲ್ಲಾನು ತಗೊಂಡ್ಬಾ ಕಪ್ಪ ಅಕ್ಕ ಸುಮ್ಮನೆ ತಾನೇ ಇದ್ದಾಳೆ ಏನು ಹೇಳಿದೆ ಅಂದರೆ ಕೀರ್ತಿ ಅಕ್ಕ ಸುಮ್ಮನೆ ಇದ್ದಾಳೆ ಅವಳನ್ನು ಕಳ್ಸಮ್ಮ ಯಾಕೆ ನೀನು ಹೋದರೆ ಒಂದು ಕಡೆ ಸೇದಕ್ತೀಯಾ ಏನೋ ನಾನು ಹೋಗಲ್ಲ ಅಮ್ಮ ಕೊಡಮ್ಮ ನಾನು ಹೋಗಿ ತಗೊಂಡು ಬರ್ತೀನಿ ಕೀರ್ತಿ ಬ್ಯಾಗ್ ತಗೊಂಡು ಅಂಗಡಿಗೆ ವಸ್ತುಗಳನ್ನ ತಗೊಳಕ್ಕೆ ಹೋದ್ಲು ಆವಾಗ ದಾರಿಯಲ್ಲಿ ರಾಜಮ್ಮ ಅನ್ನುವ ಒಬ್ರು ಅವಳನ್ನು ನೋಡಿ ನೀನು ತುಂಬ ಕಪ್ಪಾಗಿದ್ಯಾ ಅಂತ ಹೇಳಿದರು ಕೀರ್ತಿ ಸಾಮಾನುಗಳನ್ನು ತಗೊಂಡು ಮನೆಗೆ ವಾಪಸ್ ಬಂದಳು ಮನೆಯಲ್ಲಿ ಚಂದನ ಕೆಲಸ ಮಾಡ್ತಾ ಇದ್ಳು ಬಾಲು ಕೂತ್ಕೊಂಡು ಆಟಾಡ್ತಾ ಇದ್ದ ಅಕ್ಕ ಅಷ್ಟು ಬೇಗ ಬಂದ್ಬಿಟ್ಯಾ ನನಗೇನಕ್ಕ ತಗೊಂಡು ಬಂದೆ ಏನೂ ತಗೊಂಡು ಬರಲಿಲ್ಲ ಕಣ ಹೌದಾ ಸರಿ ಪರವಾಗಿಲ್ಲ ನೀನು ಈ ಕಪ್ಪು ಬಣ್ಣ ಬದಲಾಗೋಕ್ಕೆ ಬೇರೆ ಏನಾದರೂ ತಗೊಳ್ಬೇಕು ತಾನೇ ಅಯ್ಯೋ ಪಾಪ ಏನೇ ಹಚ್ಕೊಂಡು ನಿನ್ನ ಬಣ್ಣ ಬದಲಾಗಲ್ಲಲ್ವಾ ಸರಿ ಸರಿ ಬಾಲೋ ಇದೇ ರೀತಿ ಮಾತಾಡಿದ್ರೆ ಆಮೇಲೆ ಅಮ್ಮನತ್ರ ಹೇಳ್ಬಿಡ್ತೀನಿ ಹಾಗೇನೆ ಹೇಳ್ತೀನಿ ಕಪ್ಪಕ್ಕ 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 ಬಾಲು ಕಪ್ಪು ಅಕ್ಕ ಅಂತ ಹಾಡ್ ಹಾಡಿದ್ದು ಚಂದನ ಕಿವಿಗೆ ಬಿತ್ತು ಅವಳು ತಕ್ಷಣ ಹೊರಗಡೆ ಬಂದು ಬಾಲೂನ ಸಿಕ್ಕಾಪಟ್ಟೆ ಬೈದ್ಲೋ ಕೀರ್ತಿ ಒಳಗಡೆ ಹೋಗಿ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇದ್ಳು ಆವಾಗ ಚಂದನ ಅಲ್ಲಿಗೆ ಬಂದಾಗ ಕೀರ್ತಿನ ಮನೆ ಹೊರಗಡೆ ಸ್ಕೂಲಲ್ಲಿ ಎಲ್ರು ತಮಾಷೆ ಮಾಡ್ತಾ ಇರೋದ್ರ ಬಗ್ಗೆ ಅವಳು ಹೇಳಿದಾಗ ಅದರ ಗೇಳಿ ಚಂದನ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಅವಳು ಕೀರ್ತಿನ ತಬ್ಬಿ ಹಿಡಿದು ಸಮಾಧಾನ ಮಾಡಿದ್ಲು ಆಮೇಲೆ ಕೀರ್ತಿ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ಲು ದೇವ್ರಿ ಯಾಕೆ ನನಗಿಷ್ಟು ಕಷ್ಟ ಕೊಡ್ತಾ ಇದೀಯಾ ಎಲ್ರೂ ನನ್ನನ್ನ ಏನನ್ನ ಹೇಳಿ ತಮಾಷೆ ಮಾಡ್ತಿದ್ದಾರೆ ಗೊತ್ತಾ ಕಪ್ಪಾಗಿ ಹುಟ್ಟಿದ್ದು ತಪ್ಪ ದಯವಿಟ್ಟು ಏನಾದರೂ ಸಹಾಯ ಮಾಡಪ್ಪ ಹಾಗಂತ ಹೇಳಿ ಕೀರ್ತಿ ಬೇಜಾರ್ ಮಾಡ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಹೋಗಿ ಮಲ್ಕೊಂಡ್ಲು ಆಮೇಲೆ ಆ ಮನೇಲಿ ಎಲ್ಲರೂ ಕೂಡ ಆ ದಿನ ಮಲಗಿದ್ರು ಹಾಗೆ ಆ ದಿನ ರಾತ್ರಿ ಸಮಯ ಕೀರ್ತಿಯ ರೂಮ್ ಒಳಗಡೆ ಒಂದು ಬಿಳಿ ಬೆಳಕು ಬಂತು ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ಕೀರ್ತಿ ತುಂಬಾನು ಬಿಳಿಯಾಗಿದ್ಲು ಕೀರ್ತಿನ ತಮಾಷೆ ಮಾಡಿದವರು ಎಲ್ರು ತುಂಬಾನೇ ಕಪ್ಪಾದ್ರು ಮನೇಲಿ ಇದ್ದವ್ರಿ ಎಲ್ರು ಕೀರ್ತಿನ ನೋಡಿ ಆಶ್ಚರ್ಯಪಟ್ರು ಅಯ್ಯೋ ದೇವ್ರೆ ಕಪ್ಪಕ್ಕ ಬಿಳಿಯಕ ಆಗಿದ್ದಾಳೆ ನಾವೆಲ್ರು ತುಂಬಾ ಕಪ್ಪಾಗಿದ್ದೀವಿ ಅಪ್ಪ ಕಣೋ ಏನಾಯ್ತು ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಹೌದಾ ನೀವು ಯಾಕೆ ಈ ರೀತಿ ಕಪ್ಪಾಗಿದ್ದೀರಾ ಕೀರ್ತಿ ಅದು ಮಾತ್ರ ಅಲ್ಲಮ್ಮ ನೀನು ಕೂಡ ನೋಡು ತುಂಬಾ ಆದರೆ ಏನಮ್ಮ ನಡೀತು ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಇನ್ನೂ ಅರ್ಥ ಆಗಿಲ್ವಾ ಲೋ ಕಪ್ಪ ಬಾಲು ಇವಾಗೇಳು ಕಪ್ಪಕ್ಕ ಕಪ್ಪಕ್ಕ ಹೇಳೋ ಏನ್ರಿ ಏನಾದರೂ ಹೇಳಬೇಕಾ ಆದ್ರೆ ಇದೆಲ್ಲ ಹೇಗೆ ಸಾಧ್ಯ ಬಾಲು ಅಳ್ತಾನೇ ಇದ್ದ ಸ್ವಲ್ಪ ಸಮಯದಲ್ಲಿ ಕೀರ್ತಿ ಬಿಳಿಯಾಗಿ ಬದಲಾಗಿರುವ ವಿಷಯ ಊರಲ್ಲಿದ್ದ ಎಲ್ರಿಗೂ ಗೊತ್ತಾಯ್ತು ಕೀರ್ತಿನ ತಮಾಷೆ ಮಾಡಿದ ಎಲ್ರು ಕೂಡ ಕಪ್ಪಾಗಿ ಬದ್ಲಾಗಿರೋದನ್ನ ನೋಡಿ ಅವರನ್ನು ಬೇರೆಯವರು ಬಂದು ತಮಾಷೆ ಮಾಡ್ತಾ ಇದ್ರು ಆವಾಗ್ಲೇ ಎಲ್ರಿಗೂ ಆ ನೋವು ಅರ್ಥ ಆಯ್ತು ಸುರೇಶ್ ಕೀರ್ತಿಯ ಹತ್ರ ಬಂದ ಕೀರ್ತಿ ನೀನು ಬಿಳಿಯಾಗಿದ್ದು ಹೇಗೆ ನಾವು ಕಪ್ಪಾಗಿದ್ದು ಹೇಗೆ ಏನ್ ಮಾಡ್ದೆ ಹೇಳು ನಾನೇನು ಮಾಡಿಲ್ಲಪ್ಪ ಕೀರ್ತಿ ಮೊದಲು ನಿನ್ನೆ ಏನಾಯ್ತು ಅಂತ ಹೇಳು ಅಮ್ಮ ನಾನು ದೇವ್ರ ಹತ್ರ ಬೇಡ್ಕೊಂಡೆ ನಾನು ಯಾಕೆ ಈ ರೀತಿ ಕಪ್ಪಾಗಿ ಹುಟ್ಟಿಸಿದ್ದೆಯಾ ಅಂತ ಆದರೆ ಇವರೆಲ್ಲರೂ ಕಪ್ಪಾಗಬೇಕು ಅಂತ ನಾನು ಬೇಡ್ಕೊಳ್ಳಿಲ್ಲಮ್ಮ ಕೀರ್ತಿ ಪುನಃ ಎಲ್ಲರಿಗೋಸ್ಕರ ಹೋಗಿ ದೇವ್ರ ಹತ್ರ ಬೇಡ್ಕೊಳ್ತೀಯಾ ಇಷ್ಟು ದಿನ ನೀನು ಅಂತ ಹೇಳಿದಾಗ ನೀನು ಎಷ್ಟು ಬೇಜಾರು ಮಾಡ್ಕೊಂಡೆ ಅನ್ನೋದು ಇವಾಗ ಅರ್ಥ ಆಗ್ತಿದೆ ಕಪ್ಪಾಗಿರೋದು ಅಷ್ಟು ದೊಡ್ಡ ತಪ್ಪೇನಲ್ಲ ರೀ ಅವ್ರ ಮನಸ್ಸು ಕೂಡ ಅದೇ ರೀತಿ ಇದ್ರೇನೆ ತುಂಬ ತಪ್ಪು ಕೀರ್ತಿ ಹೋಗಮ್ಮ ಹೋಗಿ ಬೇಡ್ಕೊ ಇಂಥವ್ರಿಗೆ ಬುದ್ಧಿ ಬಂತಲ್ವಾ ಇನ್ಮುಂದೆ ಈ ಶಿಕ್ಷೆ ಬೇಕಾಗಿಲ್ಲ ಹಾಗೆ ಎಲ್ಲರೂ ಕೀರ್ತಿ ಹತ್ರ ಕ್ಷಮಾಪಣೆ ಕೇಳಿದ್ರು ಎಲ್ಲರೂ ಅವ್ರು ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡ್ರು ತಕ್ಷಣ ಕೀರ್ತಿ ಪುನಃ ದೇವ್ರ ಫೋಟೋ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಈ ರೀತಿ ಬೇಡ್ಕೊಂಡ್ಲು ದೇವ್ರಿ ನಾನು ಯಾಕೆ ಈ ರೀತಿ ಕಪ್ಪಾಗಿದ್ದೀನಿ ಅಂತ ಕೇಳಿದೆ ಅಷ್ಟೇ ಆದ್ರೆ ಇವರೆಲ್ಲರೂ ಕಪ್ಪಾಗ್ಬೇಕು ಅಂತ ನಾನು ಬೇಡ್ಕೊಳ್ಲಿಲ್ಲ ದಯವಿಟ್ಟು ಕಪ್ಪಾಗಿರೋ ಎಲ್ಲರನ್ನ ಬಿಡಿಯಾಗಿ ಬದ್ಲಾಯಿಸ್ಬಿಡು ಯಾಕಂದ್ರೆ ಕಪ್ಪಾಗಿದ್ದಾರೆ ಅಂತ ತಮಾಷೆ ಮಾಡುವಾಗ ಆ ಕಷ್ಟ ಹೇಗಿರುತ್ತೆ ಅಂತ ನನಗ್ ಗೊತ್ತು ಅಂತ ಕಷ್ಟ ಬೇರೆ ಯಾರಿಗೂ ಕೂಡ ಬರಬಾರ್ದು ದೇವ್ರೆ ಸುರೇಶ್ ಹಾಗೂ ಬಾಲು ನೋಡಿ ತುಂಬಾನೇ ಬೇಜಾರು ಮಾಡಿಕೊಂಡ್ರು ಹಾಗೆ ಆ ದಿನಾನು ಮುಗೀತು ಆ ದಿನ ರಾತ್ರಿ ಕಪ್ಪಾಗಿ ಬದಲಾದವರು ಎಲ್ರು ಪುನಃ ಬಿಳಿಯಾಗಿ ಬದ್ಲಾದ್ರು ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ಕಪ್ಪಾಗಿ ಬದಲಾದವರು ಎಲ್ರು ಬಿಳಿಯಾದ್ರು ಅದನ್ನ ನೋಡಿ ಅವ್ರೆಲ್ರು ತುಂಬಾನೇ ಖುಷಿಪಟ್ರು ಅದೇ ರೀತಿ ಕೀರ್ತಿನೂ ಎದ್ಲೋ ಅವಳು ಕೂಡ ಬಿಳಿಯಾಗಿನೇ ಇದ್ಲೋ ಚಂದನ ಸುರೇಶ್ ಹಾಗೂ ಬಾಲು ಮೂಜನನು ತುಂಬಾನೇ ಸಂತೋಷ ಪಟ್ರು ಆ ವಿಷಯ ತಿಳ್ಕೊಂಡು ಊರಿನವರು ಕೂಡ ತುಂಬ ಸಂತೋಷಪಟ್ರು ಎಲ್ರಿಗೂ ಒಂದು ವಿಷಯ ಅರ್ಥ ಆಯಿತು ನಾವು ಇನ್ನೊಬ್ರಿಗೆ ಏನು ಮಾಡಿದ್ರು ಅದೇ ನಮಗೂ ವಾಪಸ್ ಸಿಗೋದು ಅಂತ ಅದು ಒಳ್ಳೆದೇ ಇರಲಿ ಕೆಟ್ಟದೇ ಇರಲಿ